ರನ್ ಅಂತೆ. ಸೊ ಇದೇ ತರ ಜೋಕ್ ಮಾಡ್ತಾ ಇಲ್ಲ. ಸೊ ನಮ್ಗೆ ಇವಾಗ ನೀವು ಕಾಲ್ ಮಾಡಿ ನಾವು ತೋರಿಸೋ ವಿಡಿಯೋ ಕ್ಲಿಪ್ ಗೆ ತಮ್ಮ ಪಲವಿಯನ್ನು ಆಡಿ ನೀವು 4,000 ರೂಪಾಯಿ ಗಿಫ್ಟ್ ಹ್ಯಾಂಪರ್ ಗೆಲ್ಕೋಬಹುದು. ಅದು ನಮ್ಮ ಸಿ ಬ್ಯಾಂಕ್ ಕಡೆಯಿಂದ ತಮ್ಮೆಲ್ಲರಿಗೂ ಕೊಡ್ತಾ ಇದೆ. ಸೊ ನೀವು ಮಾಡ್ಬೇಕಾದ್ರಿಷ್ಟೇ ಸಿ ಬ್ಯಾಂಕ್ ಅನ್ನು ವೀಕ್ಷಿಸ್ತಾ ಇರಿ. ನೀವು ನಮ್ಮ ಒಂದು ವಿಡಿಯೋ ಕ್ಲಿಪ್ ಅನ್ನು ನೋಡಿ ನಮ್ಗೆ ತಿಳಿಸ್ಕೊಡಿ. ಏನು ಇಲ್ಲ, ಹಾಡಿನ ಮಧ್ಯದಲ್ಲಿ ಲೈನ್ ಹಾಕ್ತೀವಿ. ಸೊ ಬನ್ನಿ, ನಮ್ಮ ಕಾಲರ್ ಕಾಲರ್ ಇದ್ದಾರೆ, ಎಕ್ಸ್ಪ್ಲೇನ್ ಮಾಡೋಣ ಅವ್ರಿಗೆ. ಹಲೋ ನಮಸ್ತೆ. ಹಲೋ ಹೇಳಿ ಸರ್. ಸಿ ಬ್ಯಾಂಕ್ ಇರ್ಲಿ ಕಾರ್ಯಕ್ರಮ ಅಲ್ಲ? ಗೌರಿ 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 ಅವರೇ, ಇವತ್ತಿನ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಾಯ್ತಾ? ಇಲ್ಲ ಸರ್, ಇವಾಗ ಕರೆಂಟ್ ಬಂತು, ಅದಕ್ಕೆ ಆನ್ ಮಾಡ್ದೆ. ಗ್ಲೋರಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಮೇಡಮ್ ಅಂದ್ರೆ ಪದ್ಮಾ ಅಂದ್ರೆ ಸಾಕು. ಓಕೆ ಪದ್ಮಾ. ಓಕೆ ಗ್ಲೋರಿ, ಇವಾಗ ಒಂದು ಹಾಡ್ನ ಹಾಕ್ತಿವಿ. ಓಕೆ ಹಾಡ್ನ ಹಾಕಿದ್ನ ಅದು ಫಸ್ಟ್ ಲೈನ್ ನೀವು ಹೇಳ್ಬೇಕಾಗತ್ತೆ, ನಾವು ಮಧ್ಯ ಹಾಡ್ನ ಹಾಕ್ತಿವಿ. ಓಕೆ, ಇದ್ರಲ್ಲಿ ಗೆಲ್ತು ಅಂತಂದ್ರೆ, ನೀವು ಅದ ಸರಿಯಾದ ಉತ್ತರ ಹೇಳ್ತು ಅಂದ್ರೆ ನಿಮಗೆ 4,000 ರೂಪಾಯಿ ಗಿಫ್ಟ್ ಹ್ಯಾಂಪರ್ ಇರುತ್ತೆ. ಆ ಗಿಫ್ಟ್ ಏನಪ್ಪಾ ಅಂದ್ರೆ ನಮಗೆ ಪದ್ಮ ತಿಳಿಸ್ಕೊಡ್ತಾರೆ. ಏನು ಇಲ್ಲ, ಅದು ಸ್ಲಿಮ್ಮಿಂಗ್ ಸಲೂನ್ ಅಲ್ಲಿ ನಿಮ್ಗೆ 4,000 ರೂಪಾಯಿ ಮೆನ್ಷನ್ಡ್. ಆ ಗಿಫ್ಟ್ ವೌಚರ್ ಅಲ್ಲಿ ಮೆನ್ಷನ್ ಏನೇನು ಸರ್ವಿಸಸ್ ಸಿಗುತ್ತೆ ಅಂತ ಮೆನ್ಷನ್ ಮಾಡಿರ್ತಾರೆ. ಆ ಎಲ್ಲಾ ಸರ್ವಿಸಸ್ ವರ್ತ್ ರುಪೀಸ್ 4,000 ಬಾಡಿ ಲೈನ್ ಅಲ್ಲಿ ಸಿಗ್ತಾ ಇದೆ. ಅದು ಇಬ್ಬರಿಗೆ ಸಿಗ್ತಾ ಇದೆ ಪದ್ಮ ಅವರೇ. ಸೊ ತಾವು ಮಾಡ್ಬೇಕಾದ್ರೆ ಗ್ಲೋರಿ ಅವರೇ, ಸಾರಿ. ಓಕೆ ಹಾಕೋಣ ಈಗ. ಯಾ ನೋಡಿಮ್ಮ, ನಿನ್ನ ಕನಸಿಗೆ ಚಂದಾದಾರನು, ಚಂದಾದಾಕಿ ನೀಡಲು ಬಂದೇ ಬರುವನು. ನಾನೇರ ಹೃದಯದ ವರದಿಗಾರನು, ನಿನ್ನ ಕಂಡ ಕ್ಷಣದಲ್ಲಿ ಯಾರು ಅದು ಹಿಂದ್ಗಡೆ ಎಲ್ಲ ತುಂಬಾ ಸಾಂಗ್ ಹೇಳ್ತಾ ಇದ್ರು, ಯಾರದು? ಎಲ್ಲ ಮನೆಯಲ್ಲ ಲೈನ್ ಸಿಕ್ಕಿದ್ದು ಖುಷಿಯಾಗಿದೆ. ಹಾಗೆ ಹೇಳಿ. ಮಿಂಚಾಗಿ ನೀನು ಬರಲು ಗಾಳಿಪಟ್ಟದು. ಮಿಂಚಾಗಿ ಯಾರು ಬಂದ್ರು ಗ್ಲೋರಿ ಅವರೇ? ಅವ್ರ ಹಸ್ಬೆಂಡ್ ಬಂದ. ಅಲ್ಲ, ಮಿಂಚಾಗಿ ಯಾರು ಬಂದ್ರು ಅಂತ? ತನ್ನ ಯಜಮಾನ ಬಂದ್ರ? ಓಕೆ ಫೈನ್. ಹೀರೋ ಯಾರದು? ಹೀರೋ ಗಣೇಶ್. ಹೀರೋಯಿನ್ ಯಾರು? ಓಕೆ, ಯಾವ ಸಿನಿಮಾ ಅಂತ ಹೇಳ್ತೀರಾ? ಗಾಳಿಪಟ. ಓ, ನೋಡಿರಾ ಸಿನಿಮಾನ? ಹೆಸರು ನೋಡಿರಾ? ಗಣೇಶ್ ಅವ್ರ ತಮ್ಮ ಫೇವರೇಟ್ ಆಕ್ಟರ್. ಗ್ಲೋರಿ, ಓಕೆ ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಇದೇ ರೀತಿ ಕರೆ ಮಾಡ್ತಾ ಇರಿ. ಕಾರ್ಯಕ್ರಮದಲ್ಲಿ ಲಕ್ಕಿ ಯಾರ ಇಬ್ರು ಇರ್ತಾರೋ ಅವ್ರಿಗೆ ಹೆಸರಿನ ನಾವು ಲಕ್ಕಿ ಡಿಪಲ್ ಹಾಕಿ ಅದನ್ನ ಇದ್ ಮಾಡ್ತೀವಿ. ಅದ್ರಲ್ಲಿ ಲಕ್ಕಿ ಡಿಪಲ್ ಯಾರು ವಿನ್ ಆಗ್ತಾರೋ ಅವ್ರಿಗೆ 4,000 ರೂಪಾಯಿ ಗಿಫ್ಟ್ ಹ್ಯಾಂಪರ್ ನಮ್ ಸಿ ಬ್ಯಾಂಗ್ಳೂರ್ ಕಡೆಯಿಂದ ಕೊಡ್ತಾ ಇರಿ. ಗ್ಲೋರಿ ಅವರೇ, ಇದೇ ತರ ಸಿ ಬ್ಯಾಂಗ್ಳೂರ್ ನ ನೋಡ್ತಾ ಇರಿ. ಓಕೆನಾ? ಓಕೆ ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಬೈ. ಸೊ ವೀಕ್ಷಕರೇ, ನೋಡ್ರಲ್ವಾ, ಇದೇ ರೀತಿ ಸಿ ಬ್ಯಾಂಗ್ಳೂರ್ ನ ನೋಡ್ತಾ ಇರಿ. ತಾವು ನಮ್ಮ ಒಂದು ಚರಣಕ್ಕೆ ತಮ್ಮ ಫಲವನ್ನು ತಿಳಿಸ್ಕೊಟ್ಟು ತಮ್ಮ 4,000 ರೂಪಾಯಿ ನಾನು ಲಕ್ಕಿ ಡಿಪ್ ಮುಖಾಂತರ ತಾವು ಕೂಡ ಗೆಲ್ಬಹುದು. ಸೊ ತಾವು ಮಾಡ್ಬೇಕಾದ್ರೆ ಇಷ್ಟ. ಸೊ ಏನಿಲ್ಲ, ಹಾಡ ಹಾಕ್ತಿವಿ, ಮಧ್ಯ ಹಾಡು ಮತ್ತೆ ಫಸ್ಟ್ ಲೈನ್ ಹೇಳ್ಬೇಕಾಗುತ್ತೆ. ಸೊ ಈ ವಾಸ್ ದಿಸ್ ಸಾಂಗ್, ಈ ಹಾಡು ನಿಮ್ಮೆಲ್ರಿಗೋಸ್ಕರ.
ಚಂದಾದಾರನು ಚಂದಾದಾಕಿ ನೀಡಲು ಬಂದೇ ಬರುವನು ನಾಮೇರ ಹೃದಯದ ವರದಿಗಾರನು ನಿಮ್ಮ ಕಂಡ ಕ್ಷಣದಲ್ಲಿ ಮಾತೆ ಮರಿದೆನು ಚೂರು ಕಾಕಿನಾಗಿ ನೀನು ಬರಲು ನಿಂತಲ್ಲಿಯೇ ಮರುಗಾಲ ಬೆಚ್ಚಗೆ ನೀನು ಮಿಂಚಾಗಿ ನೀನು ಬರಲು ಶಾಕ್ ಹೊಡಿತೆ ಬೇಡ ಅದೆಲ್ಲ. ಸೊ ಬನ್ನಿ ಗಾಳಿಪಟ ಚಿತ್ರದಿಂದ ಒಂದು ಒಳ್ಳೆ ಹಾಡನ್ನ ನೋಡ್ಕೊಂಡ್ ಬಂದ್ರಿ ವೀಕ್ಷಕರೇ. ನಮ್ ನೆಕ್ಸ್ಟ್ ಕಾಲರ್ ಯಾರು? ಹಲೋ ನಮಸ್ತೆ. ನಮಸ್ತೆ ಅಮ್ಮ, ತಮ್ಮ ಹೆಸರು? ನನ್ನ ಹೆಸರು ಪದ್ಮಾ ಅಂತ. ಓಕೆ ಪದ್ಮಾ ಅವರೇ, ನಮ್ ಇಲ್ಲಿ ಇನ್ನೊಬ್ಬ ಪದ್ಮಾ ಇದ್ರೆ ಇನ್ನೊಬ್ಬ ಪದ್ಮಾ ಅವ್ರು ಕಾಲ್ ಮಾಡಿದ್ರೆ. ಓಕೆ ಎಲ್ಲಿ ಮಾತಾಡ್ತೀರಾ? ನಾನು ಅನ್ಕೊಂಡಿದ್ದೆ ಊರಿಗೆ ಒಬ್ಳೆ ಬಂದು. ಪದ್ಮಾ ರೀ, ಪದ್ಮಾ ಇರ್ತೀಯಲ್ಲ, ಕರೆ ಮಾಡ್ತಾ ಇರೋದು. ಸರಿ, ಸ್ವಲ್ಪ ಗಟ್ಟಿಯಾಗಿ ಮಾತಾಡಿಲ್ಲ, ಟಿವಿ ವಾಲ್ಯೂಮ್ ಕಮ್ಮಿ ಮಾಡಿ, ಸ್ವಲ್ಪ ಜೋರಾಗಿ ಮಾತಾಡಿ. ಒತ್ಕೆರೆಯಿಂದ ಕರೆ ಮಾಡ್ತಾ ಇರೋದು. ಪದ್ಮಾ ಅವ್ರೆ, ಏನ್ ಮಾಡ್ಕೊಂಡಿದ್ದೀರಾ? ಹೌಸ್ ವೈಫ್. ಹೌಸ್ ವೈಫ್? ಓಕೆ. ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ? 7 ವರ್ಷ ಆಯ್ತು. ನಿಮ್ ಹಸ್ಬೆಂಡ್ ಏನ್ ಮಾಡ್ತೀರ? ಅವ್ರ ಬಿಲ್ಡಿಂಗ್ ಕಾಂಟ್ರಾಕ್ಟ್. ಓಕೆ, ಸೊ ಪಾಪ ಏನಾದ್ರು ಇದೆಯಾ? ಏನ್ ಹೋಗ್ತಿದಾರೆ? ಮಗ ಬಂದು ಫಸ್ಟ್ ಇಯರ್ ಹೋಗ್ತಾ ಇದ್ದಾನೆ. ಓಕೆ, ಮಗಳು ಬಂದು ಪ್ರೀನರ್. ಸರಿ, ಓಕೆ, ಫೈನ್. ಹೇಗಿದೆ ದಾಂಪತ್ಯ ಜೀವನ? ಹೇಗಿದೆ? ಚೆನ್ನಾಗಿದ್ಯಾ? ಹೀಗೆ ಚೆನ್ನಾಗಿರ್ಲಿ ನಿಮ್ ಲೈಫು. ಈಗ ಅದೇ ತರ ಚೆನ್ನಾಗಿರ್ಬೇಕು ಅಂತಂದ್ರೆ 4,000 ರೂಪಾಯಿ ಗಿಫ್ಟ್ ವೌಚರ್ ಗೆಲ್ಬೇಕು ಅಂತಂದ್ರೆ ನಾನೊಂದು ಹಾಡ್ನ ಹಾಕ್ತೀನಿ. ಹಾಡನ ಒಂದು ಮಿಡ್ಲು ಸಾಂಗ್ ನಾವು ಪ್ಲೇ ಮಾಡ್ತೀವಿ. ಅದಕ್ಕೆ ನೀವು ಮೊದಲು ಸ್ಟಾರ್ಟಿಂಗ್ ಲೈನ್ ತಿಳಿಸ್ಕೊಟ್ರೆ ನಿಮ್ಗೆ 4,000 ರೂಪಾಯಿ ಗಿಫ್ಟ್ ವೌಚರ್ ಸಿಗುತ್ತೆ. ಓಕೆ, ಸೊ ಬನ್ನೇರ್ಘಟ್ಟ ರೋಡ್ ಅಲ್ಲಿರೋ ಬಾಡಿ ಲೈನ್ ಕಂಪ್ನಿಲಿ ನಿಮ್ಗೆ ಬ್ಯೂಟಿ ಸಲೂನ್ ಸರ್ವಿಸಸ್ ಸಿಗುತ್ತೆ. ಓಕೆ ಓಕೆ, ಫೈನ್. ಹಾಡ್ ಹಾಕ್ಲಾ? ಓಕೆ, ವಾಚ್ ದಿಸ್. ಸೊ ಪದ್ಮಾ ಅವರೇ, ಗೊತ್ತಾಯ್ತಾ ಯಾವ ಫಿಲಮ್? ಹಾಡ್ ಸ್ಟಾರ್ಟಿಂಗ್ ಲೈನ್ ಹಾಡು ಹಾಡು ಗಂಡ ಹೆಂಡತಿ ಅಂತ ನಾನೇ ಅವಾಗ್ಲೇ ಹೇಳಿ ಅನ್ಸುತ್ತೆ ಮೋಸ್ಟ್ಲಿ. ಸಾಕ ಚಾಲು ಇದ್ದೀರಾ ರೀ ನೀವು? ಹಾಡ್ ಫಸ್ಟ್ ಲೈನ್ ಹೇಳಿ. ಇದು ಗುಲುಕ್ ಬೇಕಾ? ಏನಾದ್ರೂ ನಾನು ಕ್ಲೂ ಕೊಡ್ಬೇಕಾ? ಕ್ಲೂ ಕೊಡಿ ಸ್ವಲ್ಪ. ಕ್ಲೂ ಕೊಡು ಮತ್ತೆ. ಇನ್ನೊಂದ್ಸಲಿ ಹಾಕದ್ ಬೇಡ. ಗಂಡ ಹೆಂಡತಿ ಫಿಲಮ್ ಕರೆಕ್ಟ್, ಅದು ಈಗ ಹಾಕಿದ್ ಲೈನ್ ಇನ್ನೊಂದ್ಸಲಿ ಹೇಳಿ. ಜಸ್ಟ್ ನೆನ್ಸ್ಕೊಳ್ಳಿ, ಹಾಡ್ ಕೇಳಿರ ತಾನೆ. ಕಲ್ಲಿಗಲ್ಲ ಕಾಳಿಂಗ ಸಾಕಿಲ್ಲ, ಅದೇ ತರ ಲೈಕಿನ ಗೊತ್ತಾಯ್ತಾ? ಪದ್ಮಾವರೇ ಟ್ರೈ ಮಾಡಿ, ನಿಮ್ಗೆ 4,000 ರೂಪಾಯಿ ಗಿಫ್ಟ್ ಕೊಡ್ತಾ ಇದೀವಿ ನಮ್ ಸಿಮ್ ಬ್ಯಾಂಗ್ಳೂರ್ ಕತೆ ಕಡೆಯಿಂದ. ವೌಚರ್ ಕೊಡ್ತಾ ಇದ್ದೀವಿ ಸರ್, ವೌಚರ್. ಪದ್ಮಾ ಅವರು ಕರೆ ಮಾಡಿದ್ರು. ಸಾರಿ ಪದ್ಮಾ, ನನ್ನ ಹೆಸರಲ್ಲಿ ಅಟ್ಲೀಸ್ಟ್ ನಿಮ್ಗಾದ್ರೂ ಕೊಡ್ತಿದ್ದೆ. ನಿಮ್ಮನ್ನ ಕರ್ಕೊಂಡು ಹೋಗ್ತಿದ್ರು ಅಂತಲ್ಲ? ನಾನೇ ತಗೊಂಡ್ ಹೋಗ್ತೀನಿ. ಇದೇ ತರ ನೀವು ವೀಕ್ಷಣೆ ಮಾಡ್ತೀರಿ, ಸಿ ಬ್ಯಾಂಗ್ಳೂರ್ನ ವೀಕ್ಷಿಸ್ತಾ ಇರಿ. ಸೊ ನೀವು ಮಾಡ್ಬೇಕಾದ್ರೆ ಇಷ್ಟೇ, ನಮ್ಮ ಒಂದು ವಿಡಿಯೋ ಕ್ಲಿಪ್ ನ ಒಂದು ಮಿಡ್ ಪಾಯಿಂಟ್ ತೋರಿಸ್ತೀವಿ. ತಾವು ಸ್ಟಾರ್ಟಿಂಗ್ ಲೈನ್ ನ ಹಾಡಿ 4,000 ರೂಪಾಯಿ ಗಿಫ್ಟ್ ಚೆನ್ನಾಗಿ ನೋಡಿ ಹಾಡ್ತಾ ಇದೀನಿ. ವಾಚ್ ದಿಸ್ ಸಾಂಗ್. Thank you.
ಬಿರುದು ಮಾತಾಡದೆ ಮೋಹಕ ಮೋಸವ ಮಾಡಿದೆ ಕನಸು ಮಂಕಾಗಿದೆ ಮಾರಿಯ ಮೋಜಿದು ಮೂರಿದೆ ಓ ಜೀವ ಮೋಹಕ ಮೋಸದ ಮಾಡಿದೆಸು ಮಂಕಾಗಿದೆ ಮಾರಿಯ ಮೋಜಿದು ನೀಡಿದೆ ಓ ಜೀವ ಓ ಜೀವ ಗಂಡ ಹೆಂಡತಿ ಚಿತ್ರದಿಂದ ಒಂದು ಒಳ್ಳೆ ಹಾಡನ್ನ ನೋಡ್ಕೊಂಡ್ ಬಂದ್ರೆ ಮೆಲೋಡಿ ಆಗಿತ್ತು ಹಾಡು. ಸೊ ಇವಾಗ ಏನೋ ಜಗದೀಶರು ಅದೇ ತರ ಒಂದು ಸ್ಟುಪಿಡ್ ಜೋಕ್ನ ಸಾರಿ ಸೂಪರ್ ಜೋಕ್ನ ಹೇಳ್ಬೇಕಂತೆ. ಪದ್ಮಾ ದಿಸ್ ಇಸ್ ಟೂ ಮಚ್. ಓಕೆ ವೀಕ್ಷಕರೇ, ಒಂದ್ಸರಿ ಏರ್ಪ್ಲೇನ್ ಹೋಗ್ತಾ ಇರುತ್ತೆ. ಓಕೆ, ಅದಕ್ಕಿಂತ ಮುಂಚೆ ನಮ್ಗೆ ಒಬ್ಬ ಕಾಲರ್ ಬಂದ್ರು, ಕಾಲರ್ ಅಟೆಂಡ್ ಮಾಡಿ ಮತ್ತೊಂದು ನಾನು ನಿಮ್ ಜೋಕ್ ತಿಳಿಸ್ಕೊಡ್ತೀನಿ. ಹಲೋ, ನಮಸ್ತೆ, ತಮ್ಮ ಹೆಸರು? ಎಲ್ಲಿಂದ ಕರೆ ಬರ್ತೀರಾ? ಇಂದ್ರನಗರಿಂದ. ಓಕೆ, ನಿಮ್ ಹೆಸರು? ಅನು. ಅನು ಅವರು ಏನ್ ಮಾಡ್ಕೊಂಡಿರೋದು? ನಾನು ಬಿಕಾಂ ಓದ್ತೀನಿ. ಓಕೆ, ನಿಮ್ ವಾಯ್ಸ್ ತುಂಬಾ ಸ್ವೀಟ್ ಆಗಿದೆ. ಮತ್ತೆ ಅಮ್ಮ ಅಂತ ಯಾಕೆ ಕರೆದ್ರು ಅಂತ ಕೇಳ್ರಿ. ಯಾರೋ ಬಿದ್ದಾರೆ ಅನ್ಕೊಂಡೆ ಕಾಲ್ ಮಾಡಿದ ತಕ್ಷಣ. ಓಕೆ ಅನು ಅವರೇ, ಓಕೆ ಅನು ಅವರೇ, ಇವತ್ತಿನ ನಮ್ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಾಗಿದೆಯಲ್ಲ? ಇವತ್ತಿನ ಕಾನ್ಸೆಪ್ಟ್ ಏನಪ್ಪ ಅಂದ್ರೆ, ನಾವು ಒಂದು ಸಾಂಗ್ ನ ಮಿಡ್ಲ್ ವಿಡಿಯೋ ಕ್ಲಿಪ್ ನ ತೋರಿಸ್ತೀವಿ. ಆ ಸ್ಟಾರ್ಟಿಂಗ್ ತಾವು ಹಾಡಿ 4,000 ರೂಪಾಯಿ ಗಿಫ್ಟ್ ಅನ್ನ ನಮ್ ಸಿ ಬ್ಯಾಂಕಿನ ಕಡೆಯಿಂದ ಕೊಡ್ತಾರೆ, ಅದು ಪದ್ಮಾ ಅವ್ರು ಕೊಡ್ತಾರೆ. ಓಕೆ, ಏನು ಇಲ್ಲ. ಸೊ ಅಣ್ಣ ಆಗ್ತೀವಿ ಈಗ ನೋಡಿ. ಓಕೆ ಅಣ್ಣ, ಫುಲ್ ಹೇಳ್ಬೇಕು ನೀವು. ಓಕೆ ಓಕೆ, ವಾಸ್ ದಿಸ್. ಗೊತ್ತಾಯ್ತಾ ಅನು ಅವ್ರೇ? ಹಲೋ ಅನು ಅವ್ರೆ, ಸ್ವಲ್ಪ ಜೋರ ಮಾಡಿ, ಟಿವಿ ವಾಲ್ಯೂಮ್ ಕಮ್ಮಿ ಮಾಡಿ. ಓಕೆನಾ? ಇದು ಸಜ್ಜಿ ಮೂವಿಯಿಂದ ಚಂದ್ರಮುಖಿ ಅಂತ ಬರುತ್ತೆ, ಬಟ್ ಸ್ಟಾರ್ಟಿಂಗ್ ಸರಿಯಾಗಿ ಗೊತ್ತಿಲ್ಲ. ಚಂದ್ರಮುಖಿ ಸರಿ ಹೋಯ್ತು ಅದ್ ಲೈನು, ಇಲ್ಲಿ ಯಾರೋ ಒಬ್ರು ಹೇಳ್ತಾ ಗುಣಿಗ್ತಾ ಇದ್ರು. ನಾನು ಫೋನ್ ಕೇಳಿಸ್ಕೊಂಡೆ, ನನ್ ಹೊರಗಡೆಯಿಂದ ಮನೆಗ್ ಬಂದು ವಿಡಿಯೋ ನೋಡಿದ್ ನಾನು. ವೆರಿ ಗುಡ್, ವೆರಿ ಗುಡ್. ಹಾಡು ಹೇಳಿ. ಅದೇ
ಜಗ್ಜಿತ್ ಸರ್ ಕಾಂಪ್ಲಿಮೆಂಟ್ರಿ ಕೊಟ್ಬಿಟ್ಟಿದ್ದಾರೆ. ಅಮ್ಮ ಅಂದ್ರು ಅಷ್ಟೇ, ವಾಯ್ಸ್ ಮೀಟ್ ಆಗಿದೆ, ರೆಸ್ಪೆಕ್ಟ್ ಕೊಟ್ರು ಅಷ್ಟೇ. ಎಸ್ಕೇಪ್ ಆಗಕ್ಕೆ ಒಂದು ರೀಸನ್, ನೋ ಪ್ರಾಬ್ಲಮ್. ಇದೇ ರೀತಿ ಕರೆ ಮಾಡ್ತಾರೆ, ಓಕೆ? ಬೇಕಂದ್ರೆ ಬೇರೆ ಸಾಂಗ್ ಹಾಡ್ತೀನಿ. ನಿಮ್ಮಿಷ್ಟ ಹಾಡೋದು ಮಾಡಿ. ಹಳೇ ಹಾಡಕ್ ಆಗುತ್ತಾ ನಿಮ್ಗೆ? ರಾಜ್ಕುಮಾರ್ ಹೇಳಿ ಯಾವ್ದಾದ್ರು. ರಾಜ್ಕುಮಾರ್ ಅಂತ ನೀ ಬಂದು ನಿಂತಾಗ ಮಾತಿನ ತಪ್ಪು ತಿಳ್ಕೊಬೇಡಿ. ಹೇಳಿ, ನೀವ್ ಯಾಕ ಸಿಂಗರ್ ಟ್ರೈ ಮಾಡಬಾರ್ದು? ಇದೆಲ್ಲ ಕಾಮನ್. ಸೀಟ್ ಅಂಗಡಿಗೆ ಬರ್ತೀನಿ ನಿಮ್ಮಂತ ವಾಸಿ ಕಲಿತಾ ನಮ್ಮ ಸೀಟ್ ಅಂಗಡಿ ಯಾವ್ದು ಚಾನ್ಸಸ್ ಕೊಡ್ತಾ ಇರತ್ತೆ. ಸೊ ನಮ್ಮ ಕಾರ್ಯಕ್ರಮ ವೀಕ್ಷಿಸ್ತಾ ಇರಿ, ಓಕೆನಾ? ಓಕೆ, ಬಾಯ್ ಬಾಯ್. ಐಮ್ ಸೋ ಸಾರಿ ಅನ್ನು ಮಾಡ್ಕೊಳ್ಳಿ, ನೆಕ್ಸ್ಟ್ ಟೈಮ್ ಕಾಲ್ ಮಾಡಿದಾಗ ಆಡಿವ್ರಂತೆ. ಓಕೆ, ಅಷ್ಟಿಂದ ಆಗ್ತೀನಿ ನೋಡಿ, ಸ್ಟೇ ಟ್ಯೂನ್. ಸಿ ಬಾಯ್.
ಚಂದ್ರಮುಖಿಯೇ ಚಂದ್ರಮುಖಿ ಇದೆಲ್ಲ ಬೇಡ ಈಗ. ಓಕೆ ಫೈನ್ ವೀಕ್ಷಕರೇ, ಸೊ ವೆಲ್ಕಮ್ ಬ್ಯಾಕ್ ಕಾರ್ಯಕ್ರಮಕ್ಕೆ. ಸೊ ಏನೂ ಇಲ್ಲ, 4000 ರುಪೀಸ್ ಗಿಫ್ಟ್ ವೌಚರ್ ಕೊಡ್ತಾ ಇದೀವಿ. ನೀವು ಮಾಡ್ಬೇಕಾಗಿರೋದಷ್ಟೇ, ಹಾಡ್ ಹಾಕ್ತಿವಿ, ಫಸ್ಟ್ ಲೈನ್ ನೀವ್ ಹೇಳ್ಬೇಕಾಗುತ್ತೆ. ಸೊ ಕಾಲರ್ ನೋಡೋಣ. ಹಾಯ್ ಹಲೋ ನಮಸ್ತೆ. ಹಲೋ ನಮಸ್ತೆ. ಯಾರಿದ್ದು? ಯಾರು? ಮಂಜುಳಾ ಅಂತ. ಮಾಡ್ತೀರಾ? ದೊಡ್ಡ ಬಾಣಸಂದ್ರ. ಓಕೆ ಓಕೆ. ಹೇಗ್ ಬರ್ತಿದೆ ಸಿ ಬ್ಯಾಂಗ್ಳೂರ್ ಅಲ್ಲೆಲ್ಲ? ಸಿ ಬ್ಯಾಂಗ್ಳೂರ್ ಹೇಗ್ ಬರ್ತಿದೆ ಅಲ್ಲಿ? ಚೆನ್ನಾಗಿ ಬರ್ತಾ ಇದೆ. ಎಲ್ಲ ಕಾರ್ಯಕ್ರಮಗಳು ನೋಡ್ತಾ ಇರ್ತೀರಾ? ಇವತ್ತಿನ ನಮ್ ಕಾನ್ಸೆಪ್ಟ್ ಗೊತ್ತಾಯ್ತಲ್ವಾ? ನಾವು ತೋರಿಸೋ ವಿಡಿಯೋ ಕ್ಲಿಪ್ ನ ಫುಲ್ ಸ್ಟಾರ್ಟಿಂಗ್ ಲೈನ್ ಹಾಡಿ ಅಂದ್ರೆ 4000 ರೂಪಾಯಿ ವೋಚರ್ ನ ನಮ್ಮ ಪದ್ಮಾವರ್ ಕಡೆಯಿಂದ ಸಿಗುತ್ತೆ, ಅಂದ್ರೆ ಸಿ ಬ್ಯಾಂಗ್ಳೂರ್ ಕಡೆಯಿಂದ ಸಿಗುತ್ತೆ. ರೆಡಿ ಇದ್ದೀರಾ? ನೋಡಿ. ಶ್ರುತಿ ನೀಡಿ ತುಂಬುರ ಸ್ಮೃತಿ ಹಾಡು ಕೈಲಾಸವಲ್ಲ ನಾಡು ಆಸನಯಾಗಿ ನಾಡದ ಶ್ರುತಿ ನೀಡಿ ತುಂಬುರ ಸ್ಮೃತಿ ಹಾಡು ಕೈಲಾಸವಲ್ಲ ನಾಡು ಆಸನಯಾಗಿ ಸಮ್ಮುಖ ಪ್ರಿಯರಾಗ ಪ್ರಿಯರಾಗಿಂಬೋಲವಾಗಿ ನಡೆಸಿದ ಗರ್ಭೋದು ಅಡುವೆಯ ಪಲ್ಲವಿಯ ಹಲವೆಯ ಹಾಡು ಗೊತ್ತಾಯ್ತಮ್ಮ? ಗೊತ್ತಾಯ್ತು. ಸೊ ಹಾಡಿ ಸ್ವಲ್ಪ ನೋಡ. ನೀನು ನೀನೆ ಇಲ್ಲಿ ನಾನು ನಾನೇ ಕರೆಕ್ಟ್ ನಾನು ನೀನಿದೆ. ಯಾವ ಫಿಲಿಂ ಇದು ಹಾಡು? ಗಡಿಬಿಡಿ ಗಂಡ. ಹೀರೋ ಯಾರು? ರವಿಚಂದ್ರ. ಹೀರೋಯಿನ್ ಯಾರು? ರಮ್ಯಾ ಕೃಷ್ಣ. ಅಲ್ಲಿ ಕುತ್ಕೊಂಡು ಹಾಡ್ ಹೇಳ್ತಿದ್ದವ್ರು ಯಾರು? ರವಿಚಂದ್ರನ್. ಅವ್ರ ಆಪೋಸಿಟ್ ಅಲ್ಲಿ ಯಾರು? ಇಲ್ಲ ನೀವು ಅದು ಲಕ್ಕಿ ಕೂಪನ್ ಗೆ ನಿಮ್ಮ ಹೆಸರನ್ನು ಹಾಕ್ತೀರಿ, ಡೋಂಟ್ ವರಿ. ಅದೆಲ್ಲ ಅನ್ನೆಸರಿ ಕ್ವಶನ್ ಅನ್ಕೇಳ್ತೀನಿ. ನಾವು ಸೆಲೆಕ್ಟ್ ಆಗಿದೀರ, ನಿಮ್ಮ ಒಂದು ಕೂಪನ್ ನಾವು ಲಕ್ಕಿ ಡಿಪ್ ಅಲ್ಲಿ ಹಾಕ್ತೀವಿ. ಆ ಲಕ್ಕಿ ಡಿಪ್ ಅಲ್ಲಿ ನಿಮ್ಮ ಹೆಸರು ಬಂದ್ರೆ 4000 ರೂಪಾಯಿ ಗಿಫ್ಟ್ ವೌಚರ್ ಕಡೆಯಿಂದ ಕೊಡ್ತಾರೆ. ಲೈನ್ ಅವರು ಸರ್ವಿಸಸ್ ಕೊಡ್ತಾರೆ. ಸರ್ವಿಸಸ್ ಮೆನ್ಷನ್ ಇರುತ್ತೆ ವೌಚರ್ ಅಲ್ಲಿ. ಸೊ ಅದನ್ನ ಯೂಟಿಲೈಸ್ ಮಾಡಬಹುದು ನೀವು. ಆಯ್ತಾ, ಇದೇ ರೀತಿ ಕರೆ ಮಾಡ್ತಾ ಇರಿ. ಬಾಯ್ 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 ಮಾ. ಸೊ ವೀಕ್ಷಕರ ನೋಡೋದಲ್ವಾ, ಇದೇ ರೀತಿ ತಾವು ಕರೆ ಮಾಡ್ತಾ ಇರಿ, ನಮ್ಮ ಕಾರ್ಯಕ್ರಮ ವೀಕ್ಷಿಸ್ತಾರೆ ಅಂತ ಹೇಳ್ತಾ. ಸೊ ಈಗ ಹಾಡ್ ನೋಡೋಣ. ಓಕೆ. ಅಡುವೆಯ ಪಲ್ಲವಿಯ
ಸೊ ವೀಕ್ಷಕರ ಗಡಿಬಿಡಿ ಗಂಡ ಎಂದ ರವಿಚಂದ್ರನ್ ಹಾಗೂ ನಾಗೇಶ್ ಅವರು ನಟಿಸಿದಂತ ಒಂದು ಸುಮಧುರ ಗೀತೆಯನ್ನ ನೋಡ್ಕೊಂಡ್ಬಂದ್ವಿ. ನಾಗೇಶ್ ಅವ್ರು ಯಾಕೋ ಜಗದೀಶ್ ಸರ್ ಆಡ್ತಿದ್ರು, ಇಟ್ಸ್ ಓಕೆ, ನೆಕ್ಸ್ಟ್ ಕಾಲರ್ ನೋಡೋಣ. ಹಲೋ, ಹಾಯ್, ನಮಸ್ತೆ ಮಾ. ನಮಸ್ತೆ ಮಾ, ಇಲ್ಲ ನಮಸ್ತೆ ಚಂದನ್. ನಮಸ್ತೆ ಚಂದನ್, ಓಕೆ ಚಂದನ್ ಅವ್ರೆ. ಚಂದನ್ ಅವ್ರೆ, ಓಕೆ ಓಕೆ. ಯಾರಿದೆ? ನಾವು ರೆಗ್ಯುಲರ್ ಕಾಲರ್ ಸಿ ಬ್ಯಾಂಗ್ಳೂರ್ಗೆ. ಚಂದನ್ ಅಂದಿತ್ತು. ಓಕೆ ಚಂದನ್ ಅವ್ರೆ, ಏನ್ ಮಾಡ್ಕೊಂಡಿರೋದ್ ನೀವು? ನಂದು ಬಿ ಎ ಕಂಪ್ಲೀಟ್ ಆಗಿ ಎಂ ಬಿ ಎ ಮಾಡ್ತಾ ಇದ್ದೀನಿ. ವೆರಿ ಗುಡ್. ಎಲ್ಲಿಂದ ಕರೆ ಮಾಡ್ತೀರಾ ಚಂದನ್? ನಾನು ನಾಲ್ಬಾಗ್ ಮಾವನಿಯಿಂದ. ಓಕೆ ಓಕೆ, ನಮ್ಮ ಸಿ ಬ್ಯಾಂಗ್ಳೂರ್ ಕಾರ್ಯಕ್ರಮ ನೋಡ್ತಾ ಇರ್ತೀರಾ? ನಾವು ರೆಗ್ಯುಲರ್ ಕಾಲರ್ ಸಿ ಬ್ಯಾಂಗ್ಳೂರ್ಗೆ. ಓಕೆ ಓಕೆ, ಹಂಗಾದ್ರೆ ಎಲ್ಲಾ ಕಾರ್ಯಕ್ರಮಗಳು ನೋಡ್ತಾ ಇರ್ತೀರಾ ಅಂತ ಆಯ್ತು. ಎಲ್ಲಾ ಕಾರ್ಯಕ್ರಮ ನೋಡ್ತಾ ಇರ್ತೀನಿ, ಫೋನ್ ಮಾಡ್ತಾನೆ ಇರ್ತೀನಿ. ವೆರಿ ಗುಡ್, ಇದೇ ರೀತಿ ಕರೆ ಮಾಡ್ತಾ ರೀ. ಇದೇ ನೋಡಿ, ಇವಾಗ ಒಂದು ಹಾಡು ಹಾಕ್ತಿವಿ ಮಧ್ಯ ಸಾಂಗು. ಕರೆಂಟ್ ಇಲ್ಲ, ಒಂದ್ ಸ್ವಲ್ಪ ಲೌಡರ್ ಆಗಿ ವಾಲ್ಯೂಮ್ ಕೊಟ್ರೆ ಚೆನ್ನಾಗಿರುತ್ತೆ. ಎಲ್ಲಿಂದ ಕರೆಂಟ್ ಇಲ್ಲ ಅಂತಂದ್ರೆ ವಾಲ್ಯೂಮ್ ಕೊಟ್ರೆ ಏನ್ ಪ್ರಯೋಜನ? ಓನ್ಲಿ ಓನ್ಲಿ ಸಾಂಗ್ ಪ್ಲೇ ಮಾಡಿ. ಪಕ್ಕದ ಮನೇಲಿ ಏನಾದ್ರು ಒಂದ್ ರೂಪಾಯಿ ಎರಡು ರೂಪಾಯಿ ಕೊಟ್ಟು ಬಾಡಿ ಏನಾದ್ರು ತಗೊಂಬನ್ನಿ. ಕರೆಂಟ್ ಇಲ್ಲ, ಕರೆಂಟ್ ಬಾಡಿಗೆ ಕೊಡ್ತಾ ಇಲ್ಲ, ಏನ್ ಮಾಡೋಣ ಗೊತ್ತಾಗ್ತಾನೆ. ಬಾಡಿಗೆ ಕೊಡೋ ಅವಶ್ಯಕತೆ ಇಲ್ಲ, ನಾನು ನನ್ನ ವಾಯ್ಸ್ ನ ಬಾಡಿಗೆ ಕೊಡ್ತೀನಿ. ಸೊ ಹಾಡ್ ಕೇಳಿಸ್ಕೊಳ್ಳಿ. ಓಕೆ ಓಕೆ ಓಕೆ, ಇಲ್ಲಿಂದಲೇ ಕೇಳಿಸ್ಕೊಳ್ಳಿ. ಓಕೆ ಓಕೆ ಓಕೆ. ಗೊತ್ತಾಯ್ತಾ ಚಂದ್ರನ್? ಗೊತ್ತಾಗಿಲ್ಲ. ರವಿಚಂದ್ರನ್ ಫಿಲಿಮ್ ಇದು. ಅಷ್ಟು ವಾಲ್ಯೂಮ್ ಕೊಟ್ಟಿದ್ದೀನಿ ರವಿಚಂದ್ರನ್ ಅಂತ ಗೆಸ್ ಮಾಡಿದ್ರಿ ಕರೆಕ್ಟ್? ಹಾಡ್ ಕೇಳಿಸ್ಕೊಂಡಿದ್ದೀರ ಕರೆಕ್ಟ್ ತಾನೆ? ಹಾಡ್ ಕೇಳಿಸ್ಕೊಂಡಿದೀನಿ, ಒಟ್ನಲ್ಲಿ ರವಿಚಂದ್ರನ್ ಪ್ರೇಮಲೋಕ ಫಿಲಿಮ್. ಹಾ ಹೇಳಿ ಮತ್ತೆ. ಪ್ರೇಮಲೋಕ ಫಿಲಿಮ್ ಅಲ್ಲಿ ಹೀರೋಯಿನ್ ಬಂದ ಒಂದ್ ಸಾಂಗ್ ಬರುತ್ತೆ, ಜಾಬ್ದೆ ಬರ್ತಾರೆ ಸಡನ್ ಆಗಿ. ಅಲ್ಲ ಅಲ್ಲ, ಹಾಡಲ್ಲಿ ಹೀರೋಯಿನ್ ಎಂಟ್ರಿ ಇಲ್ಲ ಅನ್ಸುತ್ತೆ. ನೋ ಇಲ್ಲ, ಜೂಲಿ ಇಲ್ಲ. ಓಕೆ ಓಕೆ, ಬಿಟ್ಟಾಕ್ರಿ ಬೇಡ ನನ್ಗೆ. ನಾನು ಆಯನ್ ಬೇಕು. ಯಾರಿಗೆ? ಎಲ್ಲಾರ್ಗುನು ಹೇಳಿ. ಟಿವಿಯಾಸ್ ಆಗಿ, ಕಾವ್ಯಾಸ್ ಆಗಿ, ಸುದೀಪ್ ಸರ್ ಗೆ, ರಾಜು ಸರ್ ಗೆ, ಮತ್ತೆ ಸಿಬಿಐ ಸ್ಟಾಫ್ಸ್ ಆಂಕರ್ಸ್ ಗೆ ಎಲ್ಲಾರ್ಗುನು ಹಾಯ್. ಮತ್ತೆ ಬಂದ್ಬಿಟ್ಟು ನನ್ ಲವರ್ ನಂದಿನಿಗೆ ಹಾಯ್. ಮತ್ತೆ ನನ್ ಫ್ರೆಂಡ್ಸ್ ಅರ್ಪಿತಾ, ಕಿರಣ್, ಅವಿನಾಶ್, ಅಜಯ್, ಸುನೀತಾ, ಮತ್ತೆ ಅನಂತ್ ರಾಜು ಎಲ್ಲಾರ್ಗೂ ಹಾಯ್. ಲಿಸ್ಟ್ ದೊಡ್ಡ ಲೈನ್ ಇದ್ದಂಗಿದೆ. ಇನ್ನೊಂದ್ ನಾಲ್ಕೈದು ಲಿಸ್ಟ್ ಇದು ನೋಡಿ. ನಾಲ್ಕೈದು ಇದೆ. ಇನ್ನ ಶಬೀರ್, ಚರಣ್, ಇಟ್ಕೊಳ್ಳಿ. ಇಷ್ಟು ಖಾಲಿ ಮಾಡ್ಬಿಟ್ಟು ಡೈಲಿ ಮಿಸ್ ಮಾಡ್ತೀವಿ ನಾವು. ವೆರಿ ಗುಡ್, ವೆರಿ ಗುಡ್. ಹಾಡ್ನ ಹಾಕ್ತೀವಿ, ನೋಡ್ಕೊಂಡ್ ಮನೆ. ಓಕೆ ಬಾಯ್. ಇದೇ ತರ ಕಾಲ್ ಮಾಡಿ ಬಾಯ್. ನೋಡಿ ವೀಕ್ಷಕರ. ಸೊ ಬನ್ನಿ ನಮ್ಮ ಗೆಳೆಯರೇ, ಹಾಡ್ ನೋಡೋಣ. ಗೆಳೆಯರೇ,
ನನ್ನ ಗೆಳತಿಯರೇ ನನ್ನ ಗೆಳತಿಯರೇ ಭೇದವಿಲ್ಲ ಚಿಂತೆಗೆಲ್ಲಿ ಜಾಗವಿಲ್ಲ ಜಾರಿ ಮಾಡಿ ಬಂದೆಯಲ್ಲ ಭಯಕ್ಕೆ ಕಳೆದು ಭಾವದ ಮೇಲೆ ಕೈಯಲ್ಲಿ ಇರುವ ಪ್ರೇಮ ನೋಟ ನಮ್ಮದು ಡ್ಯಾನ್ಸ್ ಡ್ಯಾನ್ಸ್. ಓಕೆ, ತುಂಬಾ ಚೆನ್ನಾಗಿತ್ತು. ಹಾಡು ಒಂಥರ ಸ್ಟೂಡೆಂಟ್ಸ್ ಗೆ ಇನ್ಸ್ಪಿರೇಷನ್ ಕೊಡೋ ತರ ಇದೆ ಅಲ್ವಾ? ಟೀನೇಜ್ ಗೆ ಒಂದು ಒಳ್ಳೆ ಇನ್ಸ್ಪಿರೇಷನ್ ಕೊಡುವಂತ ಸಾಂಗ್. ಸೊ ನೆಕ್ಸ್ಟ್ ಕಾಲರ್ ಯಾರು ಅಂತ ನೋಡೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ, ಸಿಬಿಎಲ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು. ತಮ್ಮ ಹೆಸರು? ಜಯಲಕ್ಷ್ಮಿ ಅಂತ. ಓಕೆ, ಎಲ್ಲಿಂದ ಕರೆ ಮಾಡ್ತೀರಾ? ಏನ್ ಮಾಡ್ಕೊಂಡಿರೋದು ಜಯಲಕ್ಷ್ಮಿ ಅವರು? ಯಾಕೆ ಎಜುಕೇಶನ್ ಆದ್ಮೇಲೆ ಮನೇಲಿ ಇರಬಾರ್ದು, ಜಾಬಿಗೆ ಹೋಗ್ಬೇಕು. ಏನ್ ಓದಿರೋದು? ಸೊ ಇದೊಂದು ಮೆಸೇಜ್ ಆಕ್ಚುಲಿ ಎಲ್ಲಾ ಹೆಣ್ಮಕ್ಳಿಗೆ ಆಗ್ಲಿ ಗಂಡ್ ಮಕ್ಳಿಗೆ, ಮೇಜರ್ಲಿ ಹೆಣ್ಮಕ್ಳಿಗೆ. ಸೊ ಇವಾಗ ಸೀಟ್ ಸಿಗೋದಕ್ಕೆ ಕಾಲೇಜ್ಗಳಲ್ಲಿ ಬೇರೆ ಮೆಡಿಕಲ್ ಇಂಜಿನಿಯರ್ ಎಲ್ಲ ಎಷ್ಟು ಕಷ್ಟ ಇರುತ್ತೆ ಅಲ್ವಾ? ಸೊ ಅವಾಗ ಹೆಣ್ಮಕ್ಳಿಗೆ ಮೆಜಾರಿಟಿ ಅಂತ ಕೊಡ್ತಾರೆ ಸೀಟ್ ನ. ಇಟ್ ಇಸ್ ನಾಟ್ ದಟ್ ನಾನು ಹೇಳ್ತಿಲ್ಲ ಅವರು ಕೊಡ್ಬಾರ್ದು ಅಂತ, ಗೂಡ್ ಅದು ಕೊಟ್ಟಿರೋದು. ಬಟ್ ಅದನ್ನ ಯುಟಿಲೈಸ್ ಮಾಡ್ಬೇಕು. ಇವಾಗ ಸಮಾಜಕ್ಕೆ ಸೇವೆ ಕೊಡ್ಬೇಕು ಅಂದ್ರೆ ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಯಾವ್ದೇ ರೀತಿ ನಿಮ್ಮ ಟ್ಯಾಲೆಂಟ್ ಏನಿದೆಯೋ ಅದನ್ನ ಸಮಾಜಕ್ಕೆ ನಾಲ್ಕು ಜನಕ್ಕೆ ಉಪಯೋಗ ಆಗೋ ತರ ನೀವು ಇದ್ ಮಾಡ್ಬೇಕು. ಸರಿ ಆಯ್ತಾ? ಇವತ್ತಿನ ನಮ್ ಕಾನ್ಸೆಪ್ಟ್ ಗೊತ್ತಲ್ವಾ? ಸೊ ವಿಡಿಯೋ ಸಾಂಗ್ ನಾವು ತೋರಿಸೋದಾ? ರೆಡಿ ಇದೀರಾ? ಶೋರಾ? ಓಕೆ ನೋಡಿ. ಬೀದಿಗೆ ಒಂದು ನಾಯಿ ಕಾವಲಂತೆ, ನಾಯಿಗೂ ಒಂದು ರೊಟ್ಟಿ ಮೀಸಲಂತೆ, ನಾಯಿಗೂ ಹೀನವಾದನ. ಮಾಳಿಗೆಗೆ ಒಂದು ಬೆಡ್ಡು ಕಾವಲಂತೆ, ಬೆಡ್ಡಿಗೂ ನಿನ್ನ ಹಾಲು ತುಪ್ಪವಂತೆ, ಬೆಡ್ಡಿಗಿಂತ ಕಟ್ಟ ಶಕುನನ. ತಿಂದೋರು ಎಲೆಯ ಪಿಸಾಡೋ ಹಾಗೆ ತೋರು ನನ್ನ ಎದೆದಾಯ್ತು. ಓಕೆ, ಗೊತ್ತಾಯ್ತಾ? ಗೊತ್ತಾಗಿದೆ. ಜಯಲಕ್ಷ್ಮಿ ಅಲ್ವಾ? ಹೌದು. ಓಕೆ ಹಾಡಿ. ನಾನಿದ್ದೀನಿ, ಡೋಂಟ್ ವರಿ, ನಾವೆಲ್ಲ ಇದೀವಿ. ಓಕೆ, ಸೊ ಶಂಕರ್ ನಾಗರ್ ಹಾಡಿದಂತ ಒಂದು ಸೂಪರ್ ಹಿಟ್ ಸಾಂಗ್ ನೀವು ಪ್ಲೇ ಮಾಡಿದ್ವಿ, ಅದನ್ನ ನೀವು ಕರೆಕ್ಟ್ ಆಗಿ ನಟಿಸಿದ್ರು. ಕರೆಕ್ಟ್. ಓಕೆ ಜಯಲಕ್ಷ್ಮಿ ಅವರೇ, ತಮ್ಮ ತಾವು ಕೂಡ ಸೆಲೆಕ್ಟ್ ಆಗಿದ್ರೆ ನಾವೆಲ್ಲ ಒಂದು ಕೂಪನ್ ಇದ್ ಮಾಡ್ತೀವಿ. ಓಕೆ, ಲಕ್ಕಿ ಡಿಪ್ ಅಂತ ಗುಲಾಬ್ ಪಕ್ಷದಲ್ಲಿ ನಿಮ್ಗೆ 4,000 ರೂಪಾಯಿ ಗಿಫ್ಟ್ ಆಂಪರ್ ಗಿಫ್ಟ್ ಔಚೂರ್ ಸರ್ವಿಸ್ ಗೆದ್ರೆ ತಗೋಬಹುದು. ಜಯಲಕ್ಷ್ಮಿ ಅವರು ಇದೇ ರೀತಿ ನೀವು ಕಾಲ್ ಮಾಡಿ ನಮ್ಮ ಸಿ ಬ್ಯಾಂಗ್ಳೂರ್ ಒಂದು ಕಾರ್ಯಕ್ರಮ ನೋಡ್ತಾ ಇರಿ.
ಅವ್ರಿಗೋಸ್ಕರ ಈ ಹಾಡನ್ನ ಕಂಟಿನ್ಯೂ ಮಾಡ್ತೀನಿ. ನಾನು ಅಪ್ಪನು ಅಮ್ಮನು ಇಲ್ಲ, ಅಣ್ಣನು ಅಮ್ಮನು ಇಲ್ಲ, ಭಿಕಾರಿ ದೊರೆಯಾದೆ ನಾನು ಅತ್ತರೆ ಹುಟ್ಟಿಸೋರಿಲ್ಲ, ಅತ್ತರೆ ಹುಟ್ಟಿಸೋರಿಲ್ಲ. ಎಂಜಲೆ ದುಷ್ಟಾನವಾಯ್ತು, ಮೈಗಳೇ ಮೈಗೂಡಿ ಹೋಯ್ತು, ಅನಾಥ ಮಗುವಾರೆ ನಾನು, ಅಪ್ಪನು ಅಮ್ಮನು ಇಲ್ಲ, ಅಣ್ಣನು ತಮ್ಮನು ಇಲ್ಲ. ನಾಯಿ ಕಾವಲಂತೆ ನಾಯಿಗೂ ಒಂದು ರೊಟ್ಟಿ ಮೀಸಲಂತೆ, ನಾಯಿಗೂ ಹೀನವಾದ ಮಾಳಿಗೆಗೆ ಒಂದು ಬೆಕ್ಕು ಕಾವಲಂತೆ, ಹೆಗ್ಗೈಗೂ ನಿನ್ನೆಯ ಹಾಲು ತುಪ್ಪವಂತೆ, ಹೆಗ್ಗೈಗಿಂತ ಪೆಟ್ಟ ಶಕುನನ ತಿಂದೋರು ಎಲೆಯ ಬಿಸಾಡೋ ಹಾಗೆ ನನ್ನ ಎದೆದಾಯ್ತು. ಅನಾಥ ಮಗುವಾರೆ ನಾನು, ಅಪ್ಪನು ಅಮ್ಮನು ಇಲ್ಲ, ಅಣ್ಣನು ತಮ್ಮನು ಇಲ್ಲ. ನನ್ನ ನಿಂತರಲ್ಲ ಚಿತ್ರೆ ತೊಟ್ಟಿಯಲ್ಲಿ, ನಾನು ಏನು ಪಾಪ ಮಾಡಿದೆ ಅರ್ಧ ರಾತ್ರಿಯಲ್ಲಿ ಅರ್ಧ ನಿದ್ರೆಯಲ್ಲಿ, ತಾಯಿ ಹಾಡು ಎಲ್ಲಿ ಲಾಲಿ ಹಾಡು ಎಲ್ಲಿ, ನಾನು ಯಾವ ದ್ರೋಹ ಮಾಡಿದೆ ಭೂಮಿಯ ತುಂಬ ಅನಾಥರಂಬ ಕೋಟ್ಯಾನು ಕೋಟಿ ಕೂಡು ಇದೆ. ಸೋ ವೀಕ್ಷಕರೇ, ಕಾರ್ಯಕ್ರಮ ಮುಗಿಸುವಂತ ಸಮಯ ಆಯ್ತು, ಬಟ್ ವಿನ್ನರ್ ಯಾರು ಅಂತ ಹೇಳ್ಬೇಕು ಅಲ್ವಾ? ಸೊ ಬನ್ನಿ, ನಾವ್ ಯಾರ್ 4 ಜನ ಒಟ್ಟು ಟೋಟಲ್ ಆಗಿ ಆನ್ಸರ್ ಮಾಡಿದ್ದಾರೆ, ಅವ್ರು ಯಾರ್ಯಾರಪ್ಪ ಅಂತಂದ್ರೆ ಜಯಲಕ್ಷ್ಮಿ ಜೆಪಿ ನಗರಿಂದ, ಮತ್ತೆ ಅನು ಇಂದ್ರಾ ನಗರಿಂದ, ನೆಕ್ಸ್ಟ್ ಮತ್ತೆ ಮಂಜುಳಾ ಅವರು ದೊಡ್ಡ ಬಂ ಸಂಘದಿಂದ, ಹಾಗೂ ಗ್ಲೋರಿ ಅವರು ವಿನ್ ಆಗಿದ್ದಾರೆ. ಸೊ ಈ 4 ಜನನ ಲಕ್ಕಿ ಡಿಪ್ ಮುಖಾಂತರ ಸೆಲೆಕ್ಟ್ ಮಾಡ್ತೀವಿ. ಇದರಲ್ಲಿ ಯಾರು ಲಕ್ಕಿ ಡಿಪ್ ಬಂದ್ರೆ ಇವಾಗ ಆಲ್ ದ ಬೆಸ್ಟ್ ಹೇಳ್ತಾ ಇದೀವಿ. ಸೊ ನೋಡಿ ವೀಕ್ಷಕರೇ, ಡಬ್ಬದಲ್ಲಿ ಹಾಕ್ತಾ ಇದೀವಿ, ಮಿಕ್ಸ್ ಮಾಡು ಫುಲ್ ಹಾಗಲ್ಲ ನೋಡಿ ಮಾಡ್ತೀನಿ.
ಸೊ ಈಗ ಪದ್ಮಾವತಿ ಚೀಟಿ ತೆಗಿತಾರೆ, ಇದ್ರಲ್ಲಿ ಯಾರು ನೇಮ್ ಬಂದ್ರೆ ಅವ್ರಿಗೆ 4000 ರೂಪಾಯಿ ವೋಚರ್ ಸಿಗತ್ತೆ. ಸೊ ಪದ್ಮಾ ಅವರನ್ನ ಸಿ ಬೆಂಗಳೂರು ವತಿಯಿಂದ ಕೊಡ್ತಾರೆ. ಪದ್ಮಾ ಪ್ಲೀಸ್. ಮಂಜುಳಾ ದೊಡ್ಡ ಮಂಜುಳಾ ಅವರೇ ಕಾಂಗ್ರಾಟ್ಸ್, ನೀವು ಮಂಜುಳಾ ದೊಡ್ಡಂಸದಿಂದ ಕರೆಕ್ಟ್ ಆಗಿ ಉತ್ತರ ಮಾಡಿದರೆ, ಸೊ ಲಕ್ಕಿ ಡಿಪ್ ಮುಖಾಂತರ ಅವ್ರು ವಿನ್ ಆಗಿದ್ದಾರೆ. ನಿಮಗೆ ಕಾಂಗ್ರಾಟ್ಸ್ ಹೇಳ್ತಾ. ನೆಕ್ಸ್ಟ್ ನೆಕ್ಸ್ಟ್ ವಿನ್ನರ್ ತಾವು ಪಿಕ್ ಮಾಡ್ಬೇಕು. ನೆಕ್ಸ್ಟ್ ವಿನ್ನರ್ ಬಂದು ಜಯಲಕ್ಷ್ಮಿ ಅವರು, ಜೆಪಿ ನಗರಿಂದ ವಿನ್ ಆಗಿರೋ ಕಾಂಗ್ರಾಟ್ಸ್ ಜಯಲಕ್ಷ್ಮಿ. ನಾನು ನಿಮ್ಗೆ ವಿಶ್ ಮಾಡ್ದೆ ಅಲ್ವಾ, ವಿಶ್ ಮಾಡಿದಕ್ಕೆ ಬಂದಿದ್ದು. ಓಕೆ, ಇದೇ ರೀತಿ ಕರೆ ಮಾಡ್ತಾ ಇರಿ. ಕಾರ್ಯಕ್ರಮ ಮುಗಿಸುವಂತ ಸಮಯ ಆಯ್ತು, 1 ಗಂಟೆ ಹೇಗಾಯ್ತು ಅಂತ ಗೊತ್ತೇ ಆಗಿಲ್ಲ. ಸೊ ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಇದೇ ರೀತಿ ನಮ್ಮ ಸಿಬಿಎಂ ಕಾರ್ಯಕ್ರಮಗಳೆಲ್ಲ ನೋಡ್ತಾ ಇರಿ. ಸೊ ತಮ್ಮೆಲ್ಲರಿಗೂ ನಾವಿದ್ರು ಹೇಳ್ತಾ ಇದೀವಿ, ಬಾಯ್ ಬಾಯ್. ಗೀತಾ ಸೇರಬೇಕು ಅಂತ ಬರೆದಾಗಿದೆ ಇಂದು ಬ್ರಹ್ಮನು. ನನ್ನ ಜೀವಕ್ಕಿಂತ ನೀನೇ ನನ್ನ ಸ್ವಂತ, ಇರುವಾಗ ನಾನು ಚಿಂತೆಯೇನು. ನಿನ್ನ ಎಲ್ಲ ನೋವನ್ನು ಕೊಡುಗೆ ನೀಡು ನನಗಿನ್ನು, ನನ್ನ ಎಲ್ಲ ಖುಷಿಯನ್ನು ಕೊಡುವೆ ನಿನ್ನ ವಶಕ್ಕಿನ್ನು. ಮಳೆಯ ಹನಿ ಉರುಳುವುದನಿ ಥರವೇ ನಗಬಾರದೆ ನಗಬಾರದೆ ನನ್ನೊಲವೇ. ಸಂಜು ಮತ್ತು ಗೀತ ಸೇರಬೇಕು ಅಂತ ಬರೆದಾಗಿದೆ ಇಂದು ಬ್ರಹ್ಮನು. ಇತಿಹಾಸದ ಪುಟ ಕಾಣದ ಒಲುಮೆ ನೀಡುವೆ. ಮಳೆಯ ನೀ ಉರುಳೋದನಿ ಥರವೇ ನಗಬಾರದೆ ನಗಬಾರದೆ ನನ್ನೊಲವೇ. ತಿರುಗು 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 ತಿರು
ನೋಡೇ ಜಾನೆ ತಿರುಗಿ ತಿರುಗಿ ನೋಡೇ ಜಾನೆ ಸೃಷ್ಟಿ ಮಾಡ್ದೋನಿಗೆ ಎಲ್ರೂ ರುಣಿ ಎಲ್ರೂ ರುಣಿ ಸೈಕಲ್ ಬಲ್ಲಿನ ಸದಿಗೆ ತಿರುಗುವುದು ನನ್ನ ಮನ ಸೀಳ ನೋಟ ಚಿಕ್ಕೆ ಹೊಡೆದ್ರೆ ಚುಚ್ಚು ನೋಟ ಕಣ್ ಹೊಡೆದ್ರೆ ಕಚ್ಚು ನೋಟ ಹತ್ತ ಹೋದ್ರೆ ಕೊಲ್ಲ ನೋಟ ಕೊಲ್ಲ ನೋಟ ಕೊಲ್ಲ ನೋಟ ಕದ್ದು ನೋಡು ಕಳ್ಳ ನೋಟ ಗುಂಡಿ ಕಣ್ಣ ಪಕ್ಕ ನೋಟ ಬೆಳ್ಳ ರೇಷ್ಮೆ ಸೀರೆ ಲೋಯೆಸ್ಟ್ ಪ್ರೈಸ್ ನಲ್ಲಿ ಲೇಟೆಸ್ಟ್ ಡಿಸೈನ್ ನಲ್ಲಿ ತಗೋಬೇಕಾ? ಹಾಗಾದ್ರೆ ಪಚ್ಚೆಪ್ಪ ಸಿಲ್ಕ್ಸ್ ಗೆ ಬನ್ನಿ. ಕಾಂಚಿಪುರಂ ಪಚ್ಚೆಪ್ಪ ಸಿಲ್ಕ್ಸ್ ಈಗ ಬೆಂಗಳೂರಿನಲ್ಲಿ ಅಕ್ಟೋಬರ್ 12 ಅಕ್ಟೋಬರ್ 18 ತನಕ ಸ್ಟಾಲ್ ನಂಬರ್ P04 ಗಾಯತ್ರಿ ವಿಹಾರ್ ಪ್ಯಾಲೆಸ್ ಗ್ರೌಂಡ್ಸ್ ನಲ್ಲಿ ಕಾಂಚಿಪುರಂ ಪಚ್ಚೆಪ್ಪ ಸಿಲ್ಕ್ಸ್ ರೇಷ್ಮೆ ಸೀರೆ ಎಕ್ಸಿಬಿಷನ್ ಏರ್ಪಡಿಸಿದ್ದಾರೆ. ಸಿಲ್ಕ್ ಉತ್ಸವ 2011 ಗೆ ಬನ್ನಿ. ಕಾಂಚಿಪುರಂ ಪಚ್ಚೆಪ್ಪ ಸಿಲ್ಕ್ಸ್ ರೇಷ್ಮೆ ಸೀರೆ ಪರ್ಚೇಸ್ ಮಾಡಿ, ಹಣ ಉಳಿತಾಯ ಮಾಡಿ. ಸ್ಥಳ ಸ್ಟಾಲ್ ನಂಬರ್ P04 ಗಾಯತ್ರಿ ವಿಹಾರ್ ಪ್ಯಾಲೆಸ್ ಗ್ರೌಂಡ್ಸ್ ಬೆಂಗಳೂರು. ಕಾಂಟ್ಯಾಕ್ಟ್ 0892566475 0999465951. ಶ್ರೀ ಕಲ್ಪವೃಕ್ಷ ಜ್ಯೋತಿಷ್ಯ ಕೇಂದ್ರ ಪಂಡಿತ್ RM ಶಾಸ್ತ್ರಿ ಇವರು ಬಹು ವರ್ಷಗಳಿಂದ ಬೆಂಗಳೂರಿನಲ್ಲಿ ನೆಲೆಸಿರುತ್ತಾರೆ. ದಿವ್ಯ ಶಕ್ತಿಗಳಿಂದ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಂದ ಅತಿ ಶೀಘ್ರವೇ ಪರಿಹಾರ ಮಾಡುತ್ತಾರೆ. ದುಷ್ಟಗ್ರಹ, ಶತ್ರುಪೀಡೆ, ಯಂತ್ರ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಮದುವೆ, ಸಂತಾನ, ದಾಂಪತ್ಯ, ಲೈಂಗಿಕ, ನರಗಳ ದೌರ್ಬಲ್ಯ, ಉದ್ಯೋಗ, ವ್ಯಾಪಾರ, ಸಾಲ ಬಾಧೆ, ಮಾನಸಿಕ ಚಿಂತೆ, ಅಲ್ಲದೆ ಆರ್ಥಿಕ ಬಾಧೆ, ಸ್ತ್ರೀ ಪುರುಷರ ಗುಪ್ತ ಸಮಸ್ಯೆಗಳಿಗೆ ಅತಿ ಶೀಘ್ರವೇ ಪರಿಹಾರ ಮಾಡುತ್ತಾರೆ. ಇಂದೇ ಭೇಟಿ ಕೊಡಿ ಶ್ರೀ ಕಲ್ಪವೃಕ್ಷ ಜ್ಯೋತಿಷ್ಯ ಕೇಂದ್ರ, ಶಾಪ್ ನಂಬರ್ 2, ಪಾಕ್ಸಲ್ ಟವರ್, ವಾಣಿ ವಿಲಾಸ್ ಆಸ್ಪತ್ರೆ ಎದುರು, ಕೋಟೆ ರಸ್ತೆ, ಸಿಟಿ ಮಾರ್ಕೆಟ್ 2. ಮೊಬೈಲ್ ಸಂಖ್ಯೆ 9972013506. ನಿಮ್ಮ ಸಮಸ್ಯೆಗಳನ್ನು ಗುಪ್ತವಾಗಿ ಇಡಲಾಗುವುದು. ಮಲೇಶ್ವರಂನ ಅತಿ ದೊಡ್ಡ ಹಾಲ್ಮಾರ್ಕ್ ಆಭರಣಗಳ ಎಸಿ ಶೋರೂಮ್. ಶೇರ್ ಮಾರ್ಕೆಟ್ ಬಿದ್ದೋಯ್ತು, ರಿಯಲ್ ಎಸ್ಟೇಟ್ ಲಾಸ್ ಆಯ್ತು, ಆದ್ರೆ ಚಿನ್ನ ಯಾವತ್ತೂ ನಿಮ್ ಕೈ ಬಿಡಲ್ಲ. ಅಪತ್ಕಾಲದ ಆಧಾರ ಚಿನ್ನ ಖರೀದಿ ನಿರ್ಧಾರ. ಆರ್ಆರ್ ಗೋಲ್ಡ್ ಪ್ಯಾಲೆಸ್ ನಲ್ಲಿ ಹಬ್ಬಗಳ ಸಂಭ್ರಮ. 10 ಗ್ರಾಂ ಚಿನ್ನ ಕೊಂಡಾಗ 1 ಜೊತೆ ಬೆಳ್ಳಿ ದೀಪ ಸಂಪೂರ್ಣ ಉಚಿತ. ಪ್ರತಿ 1 ಗ್ರಾಂ ಚಿನ್ನದ ಮೇಲೆ 51 ರೂಪಾಯಿಗಳ ಭಾರಿ ಡಿಸ್ಕೌಂಟ್. ನಮ್ಮಲ್ಲಿ ಮೇಕಿಂಗ್ ಚಾರ್ಜಸ್ ಮತ್ತು ಸ್ಟೋನ್ ಚಾರ್ಜಸ್ ಇಲ್ಲ. ಬೆಳ್ಳಿ ಆಭರಣಗಳ ಮೇಲೆ ವೇಸ್ಟೇಜ್ ಇಲ್ಲ. ನಿಮ್ಮ ಹಳೆ ಚಿನ್ನವನ್ನು ಇಂದಿನ ಬೆಲೆಗೆ ನಮಗ್ ಕೊಟ್ಟು ನಮ್ಮ ಹಾಲ್ಮಾರ್ಕ್ ಚಿನ್ನವನ್ನು ನೀವು ಕೊಳ್ಳಿ. ಇವೆಲ್ಲ ನಿಮಗಾಗಿ ನಿಮ್ಮ ಆರ್ಆರ್ ಗೋಲ್ಡ್ ಪ್ಯಾಲೆಸ್. ಆರ್ಆರ್ ಗೋಲ್ಡ್ ಪ್ಯಾಲೆಸ್, ಮಲ್ಲೇಶ್ವರಂ, ಬೆಂಗಳೂರು. ಮಾರ್ಬಲ್ ಹಾಸ್ಪಿಟಲ್. ಸಂತಾನ ಬಂಜೆತನದ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳಬೇಕೆ? ಟೆಸ್ಟ್ ಟ್ಯೂಬ್ ಬೇಬಿ ಬಗ್ಗೆ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳಬೇಕೆ? ಗರ್ಭಕೋಶದ ತೊಂದರೆಗಳು, ಇರ್ರೆಗ್ಯುಲರ್ ಪೀರಿಯಡ್ಸ್, ಫೈಬ್ರಾಯ್ಡ್ ಬಗ್ಗೆ ತಿಳಿದುಕೊಳ್ಳಿ. ಈ ಎಲ್ಲದರ ಬಗ್ಗೆ ತಜ್ಞ ವೈದ್ಯರಿಂದ ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳಿ. ಮಾರ್ಬಲ್ ಹಾಸ್ಪಿಟಲ್ ಫರ್ಟಿಲಿಟಿ ಸೆಂಟರ್ನ ಡಾಕ್ಟರ್ ಮಂಜುನಾಥ್ ನಿಮ್ಮೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಚರ್ಚಿಸಲಿದ್ದಾರೆ. ಇದೇ ಗುರುವಾರ ಸಂಜೆ 5-6 ಗಂಟೆ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ಶ್ರೀ ಗಣಪತಿ ಜ್ಯೋತಿಷ್ಯ ಕೇಂದ್ರ ಪಂಡಿತ್ ಶ್ರೀ ಶ್ರೀ ಎಸ್ ದಾಮೋದರ್ ರಾವ್ ನಂಬರ್ 121/24 ಫಸ್ಟ್ ಫ್ಲೋರ್ 30th crossed 7th B Main ಜಯನಗರ 4th block ಗಣಪತಿ ದೇವಸ್ಥಾನದ ಎದುರು ಬೆಂಗಳೂರು 11. ಅಯ್ಯೋ
ಏನು ಅಂತ ಹೇಳಿ ನನ್ನ ಸಮಸ್ಯೆನ, ಕೆಲ್ಸಕ್ಕೆ ಸೇರ್ಕೊಂಡಿರೋ ಕಡೆ ಕರೆಕ್ಟ್ ಆಗಿ ಸಂಬಳ ಕೊಡಲ್ಲ, ಇನ್ನು ಮಕ್ಕಳು ಹೇಳಿದ ಮಾತು ಕೇಳಲ್ಲ, ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಜಗಳ. ಹೋಗ್ಲಿ, ಇಷ್ಟೊಂದು ಖರ್ಚಿದೆಯಲ್ಲ, ಜಮೀನ್ ಮಾರ್ಬಿಟ್ಟು ಅದ್ರಲ್ಲಿ ದುಡ್ಡು ಮಾಡ್ಕೊಂಡು ಜೀವನ ಸಾಕ್ಸೋಣ ಅಂದ್ರೆ ಆ ಜಮೀನ್ಗೆ ಕೋರ್ಟಲ್ಲಿ ಕೇಸ್ ಬೇರೆ ನಡೀತಾ ಇದೆ. ಒಂದ ಎರಡ ಸಮಸ್ಯೆ, ಸಮಸ್ಯೆಗಳ ಮಾಲೆನೇ ಹಾಕೊಂಡು ತಿರುಗಾಡ್ತಾ ಇದ್ದೀನಿ ನಾನು. ನೋಡಿ, ಗಾಬರಿ ಆಗ್ಬೇಡಿ. ವಾಸ್ತು ಅಂದ್ರೆ ನೀವು ವಾಸಿಸುವಂತಹ ಮನೆ ಹಾಗೂ